ಕೆಜಿಎಫ್ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಯಾರಾಗ್ತಾರೆ ಮಾಜಿ ಶಾಸಕ ಸಂಪಂಗಿ ವರ್ಸಸ್ ಮೋಹನ್ ಕೃಷ್ಣ ಸ್ಥಳೀಯರಿಗೆ ಟಿಕೆಟ್ ಅಭಿಯಾನ ಮಾಡ್ತಿರೋ ಮೋಹನ್ ಕೃಷ್ಣ ಟೇಮ್ ಎಸ್ ವೀಕ್ಷಕ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜಿನಪ್ಪ ಕೆಜಿಎಫ್ ವಿಧಾನಸಭಾ ಕ್ಷೇತ್ರ ಒಂದು ರೀತಿ ವಿಚಿತ್ರವಾದ ಕ್ಷೇತ್ರ ಪ್ಯೂರ್ಲಿ ಒಂದ್ ಕಡೆ ಸಿಟಿ ಮತ್ತೊಂದು ಕಡೆ ಗ್ರಾಮೀಣ ಪ್ರದೇಶ ಎಫ್ ಅಂದ ತಕ್ಷಣ ನಮಗೆ ಎಷ್ಟ್ ಸಿನಿಮಾ ಎಫ್ ನೆನಪು ಬರುತ್ತೆ ಆದರೆ ಜಿ ನ ಒಂದು ಸ್ಥಿತಿನೇ ಬೇರೆ ಒಂದು ರೀತಿ ಕರಾಳ ಕೆ ಜಿ ಎಫ್ನ ನೋಡಿಬಂದೆ ನಾನು ಓ ಕೆ ಜಿ ಎಫ್ ಈಗೂ ಇದೆಯಾ ಅಂತ ಅಂತ ಸೇರಿದಂತೆ ಕೆ ಜಿ ಎಫ್ ನಗರ ರಾಬರ್ಟ್ಸನ್ ಪೆಟೆ ಸಿಟಿ ಜೊತೆಗೆ ಬೇತ್ಮಂಗಳ ಸುತ್ತಮುತ್ತಲಿನ ಭಾಗ ಎಷ್ಟು ಅದರ ಬಗ್ಗೆ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಬಟ್ ಈಗ ಚರ್ಚೆ ಆಗ್ತಿರ್ತಕ್ಕಂಥ ವಿಚಾರ ಕೆ ಜಿ ಎಫ್ನ ಬಿ ಜೆ ಪಿ ಅಭ್ಯರ್ಥಿ ಯಾರು ಸೊ ಮಾಜಿ ಎಮ್ ಎಲ್ ಎರಡು ಸಾವಿರದ ಎಂಟರಲ್ಲಿ ನಿಂತು ಸ್ಪರ್ಧೆ ಮಾಡಿ ಗೆದ್ದಿದ್ದರು ಸಂಪಂಗಿಯವರು ಅದಾದ ನಂತರ ಕೆಲವೊಂದಿಷ್ಟು ಕಾರಣಗಳಿಗಾಗಿ ಅವರು ಜೈಲನ್ನು ಸೇರಿ ಅದಾದಮೇಲೆ ಅವರ ಮೇಲೆ ಸಾಕಷ್ಟು ಆರೋಪಗಳು ಬಂದು ಇಷ್ಟೆಲ್ಲ ಆರೋಪ ಇದ್ದರೂ ಕೂಡ ಎರಡು ಸಾವಿರದ ಹದಿಮೂರಲ್ಲಿ ತಮ್ಮ ತಾಯಿ ರಾಮಕ್ಕ ನಿಲ್ಲಿಸಿ ಬಿ ಜೆ ಪಿಯಿಂದ ಗೆದ್ಕೊಂಡಿದ್ದರು ಆದರೆ ಹದಿನೆಂಟರಲ್ಲಿ ತಮ್ಮ ಮಗಳನ್ನು ಸ್ಪರ್ಧೆ ಮಾಡಿಸಿ ಸೋತಿದ್ರು ಈಗ ಎರಡು ಸಾವಿರದ ಮೂರು ಮತ್ತೆ ವೈ ಅವರೇ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ನನಗೆ ಟಿಕೆಟ್ ಕೊಡಿ ಅಂತ ಬಿ ಜೆ ಪಿಯಿಂದ ಇದ್ದಾರೆ ಆದರೆ ಈಗ ಬಿ ಜೆ ಪಿ ಒಂದು ರೀತಿ ಕೆ ಜಿ ಎಫ್ನಲ್ಲಿ ಇಬ್ಬಾಗಾಗಿದೆ ಒಂದು ರೀತಿ ಸಂಪಂಗಿ ಟೀಮ್ ಅಂಡ್ ಮೋಹನ್ ಕೃಷ್ಣ ಟೀಮ್ ಮೋಹನ್ ಕೃಷ್ಣ ಸ್ಥಳೀಯರು ಬೇತ್ಮಂಗ್ಳ ಮೂಲದವರು ಹಾಗಾಗಿ ಬೇತ್ಮಂಗ್ಳ ಸುತ್ತಮುತ್ತ ಭಾಗದಲ್ಲಿ ಬೇತಮಂಗ್ಲಾ ಸಿಟಿ ಆಗಿರ್ಬೋದು ಪಟ್ನ ಆಗಿರ್ಬೋದು ಜೊತೆಗೆ ಸುತ್ತಮುತ್ತಿನ ಹಳ್ಳಿಗಳ ಪ್ರದೇಶದಲ್ಲಿ ಈಗ ದೊಡ್ಡ ಮಟ್ಟದ ಕ್ಯಾಂಪೇನ್ ಆಗ್ತಾಯಿದೆ ಮೋಹನ್ ಕೃಷ್ಣ ಸ್ಥಳೀಯರು ಕೆ ಜಿ ಎಫ್ ವಿಧಾನಸಭಾ ಕ್ಷೇತ್ರದವರು ಅವ್ರಿಗೆ ಟಿಕೆಟ್ ಕೊಡಬೇಕು ಅವ್ರಿಗೆ ಟಿಕೆಟ್ ಕೊಟ್ಟರೆ ಮಾತ್ರ ನಾವು ಬಿ ಜೆ ಪಿ ಪರವಾಗಿ ಕೆಲಸ ಮಾಡ್ತೀವಿ ಅನ್ನೋ ಲೆಕ್ಕಾಚಾರ ಒಂದು ಟೀಮ್ ಡಿವೈಡ್ ಆಗಿದೆ ಕ್ಲಿಯರ್ಲಿ ಸಂಪಂಗಿ ಒಂದು ಟೀಮ್ ಡಿವೈಡ್ ಆಗಿದೆ ಮೋಹನ್ ಕೃಷ್ಣ ಒಂದು ಟೀಮ್ ಡಿವೈಡ್ ಆಗಿದೆ ನಮ್ಮ ಕ್ಷೇತ್ರಕ್ಕೆ ಹೋಗಿದೆ ಕೆ ಜಿ ಎಫ್ ಕ್ಷೇತ್ರಕ್ಕೆ ನಾನು ಹಿಂದೆ ಒಂದು ಕೆಲವೊಂದಿಷ್ಟು ವೀಡಿಯೋಗಳು ಮಾಡಿದಾಗ ಅಥವಾ ಕೆ ಕೆ ಜಿ ಎಫ್ ಮಾಜಿ ಎಮ್ ಎಲ್ ಎ ಸಂಪಂಗಿಯವರ ಸಂದರ್ಶನ ಬಿಟ್ಟಾಗ ತುಂಬ ಜನ ಫೋನ್ ಮಾಡಿದರು ಮೋಹನ್ ಕೃಷ್ಣ ಇಲ್ಲಿ ಟಿಕೆಟ್ ಆಕಾಂಕ್ಷಿ ಅವ್ರನ್ನ ಯಾಕೆ ನೀವು ಮಾತಾಡಿಸ್ತಾ ಇಲ್ಲ ಅವ್ರ ಬಗ್ಗೆ ಯಾಕೆ ಹೇಳ್ತಿಲ್ಲ ಅಂತ ಸೊ ಚರ್ಚೆ ಆಗ್ತಾ ಇತ್ತು ಸೊ ಗ್ರೌಂಡ್ ಹೋದಾಗ ಕೆಲವೊಂದಿಷ್ಟು ಜನರನ್ನ ಮಾತನಾಡಿಸಿದಾಗ ಹಳ್ಳಿಗಳಲ್ಲಿ ಮಾತಾಡಿಸಿದಾಗ ಸಿಟಿಯಲ್ಲಿ ಮಾತಾಡಿಸಿದಾಗ ಎಸ್ ಬಿ ಜೆ ಪಿಯಲ್ಲಿ ಇಬ್ಬರು ಫೈಟ್ ನಡೀತಾ ಇದೆ ಇನ್ನೊಬ್ಬರು ಇದ್ದಾರೆ ಸೊ ಅವ್ರ ಬಗ್ಗೆ ಮತ್ತೆ ಹೇಳೋಣ ಈಗ ಸದ್ಯಕ್ಕೆ ಅತಿ ಹೆಚ್ಚು ಫೈಟ್ ನಡೀತಾ ಇರೋದು ಸಂಪಂಗಿ ವರ್ಸಸ್ ಮೋಹನ್ ಕೃಷ್ಣ ಸೊ ಮೋಹನ್ ಕೃಷ್ಣ ಸ್ಥಳೀಯರು ಅನ್ನೋ ಒಂದು ಕಾರಣಕ್ಕಾಗಿ ಜೊತೆಗೆ ಸ್ಥಳೀಯರು ಅವ್ರು ನಮಗೆ ಸಿಗ್ತಾರೆ ಬಿ ಜೆ ಪಿ ಇದ್ದಾರೆ ನಾವು ಹಿಂದೆ ನಾವು ಬಿ ಜೆ ಪಿಯಲ್ಲೇ ಇದ್ವಿ ಎಲ್ಲರೂ ಕೂಡ ಸೊ ಆಗ ಸಂಪಂಗಿನ ಗೆಲ್ಸಿದ್ವಿ ಸಾಕು ಎರಡು ಟರ್ಮ್ ಆಯಿತು ಅವ್ರ ಫ್ಯಾಮಿಲಿ ಮೂರು ಟರ್ಮ್ ಸೋತಿದ್ದಾರೆ ಈಗ ಹೊಸಬ್ರಿಗೆ ಅವಕಾಶ ಕೊಡಬೇಕು ಅನ್ನೋ ಒಂದು ಲೆಕ್ಕಾಚಾರ ಜನರಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ ಸೊ ಬಿ ಜೆ ಪಿಯಿಂದ ಮೋಹನ್ ಕೃಷ್ಣಗೆ ಟಿಕೆಟ್ ಸಿಗುತ್ತಾ ಸಿಗಲ್ವಾ ಸೊ ಮೋಹನ್ ಕೃಷ್ಣ ಸ್ಥಳೀಯರು ಜೊತೆಗೆ ಈಗ ಕೆಲವೊಂದಿಷ್ಟು ಬಿ ಜೆ ಪಿ ನಾಯಕರು ಸಂಪಂಗಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಸಂಪಂಗಿ ಕಳೆದ ಏನು ಹತ್ತು ವರ್ಷ ಅವ್ರ ತಾಯಿ ಮತ್ತು ಅವರು ಐದೈದು ವರ್ಷ ಎಮ್ ಎಲ್ ಎ ಆಗಿದ್ದರು ಮತ್ತು ಸೋತರು ಸಾಕಷ್ಟು ಬಿ ಜೆ ಪಿ ಅವ್ರಿಗೆಲ್ಲವನ್ನು ಕೊಟ್ಟಿದೆ ಆದರೆ ಅವರು ಸ್ಥಳೀಯರನ್ನು ಪರಿಗಣನೆಗೆ ತಗೊಂಡಿಲ್ಲ ಅನ್ನೋ ಒಂದು ಆರೋಪ ಸ್ಥಳೀಯ ಜನ ಮಾಡ್ತಾಯಿದ್ರು ಸೊ ಹೀಗಾಗಿ ನಮಗೆ ಈ ಬಾರಿ ಮೋಹನ್ ಕೃಷ್ಣಗೆ ಟಿಕೆಟ್ ಕೊಟ್ಟರೆ ನಾವು ಮೋಹನ್ ಕೃಷ್ಣವ್ರನ್ನ ಗೆಲ್ಲಿಸ್ತೀವಿ ಬಿ ಜೆ ಪಿ ಗೆಲ್ಲುತ್ತೆ ಒಂದು ವೇಳೆ ಮೋಹನ್ ಕೃಷ್ಣಗೆ ಬಿ ಜೆ ಪಿ ಟಿಕೆಟ್ ಕೊಟ್ಟಿಲ್ಲ ಅಂದರೆ ನಾವು ಬಿ ಜೆ ಪಿಯನ್ನು ಗೆಲ್ಲಿಸಲ್ಲ ಅನ್ನೋ ಒಂದು ಮಾತನ್ನು ಕೂಡ ಸ್ಥಳೀಯ ಕಾರ್ಯಕರ್ತರು ಎಳಿಸಿರ್ತಕ್ಕಂಥ ಮಾತಿದು ಸೊ ಹೀಗಾಗಿ ಈಗ ಬಿ ಜೆ ಪಿಯಲ್ಲಿ ಯಾರಿಗಪ್ಪ ಟಿಕೆಟ್ ಅನ್ನೋ ಒಂದು ಗೊಂದಲ ಒಂದು ಕಡೆ ಕೋಲಾರ ಜಿಲ್ಲೆ ಅಂದರೆ ಆರು ವಿಧಾನಸಭಾ ಕ್ಷೇತ್ರ ಏನು ಬರುತ್ತೆ ಕೆ ಜಿ ಎಫ್ನಲ್ಲೂ ಕೂಡ ಈಗ ಬಿ ಜೆ ಪಿಯಲ್ಲಿ ಎರಡು ಬಣ ಆಗ್ಬಿಟ್ಟಿದೆ ಸಂಪಂಗಿ ಮತ್ತು ಮೋಹನ್ ಕೃಷ್ಣ ಬಣ ಸೊ ಯಾರಿಗೆ ಟಿಕೆಟ್ ಸಿಗುತ್ತೆ ಒಂದು ಕಡೆ ಮಾಲ್ದರಲ್ಲೂ ಸೇಮ್ ಉಡಿ ವಿಜಯ್ ಕುಮಾರ್ ವರ್ಸಸ್ ಮಂಜುನಾಥ್ ಗೌಡ ಟಿಕೆಟ್ ಫೈಟ್ ನಡೀತಾ ಇದ್ದರೆ ಕೆ ಜಿ ಎಫ್ನಲ್ಲೂ ಕೂಡ ಸಂಪಂಗಿ ವರ್ಸಸ್ ಮೋಹನ್ ಕೃಷ್ಣ ಟೀಮ್ಗೆ ಫೈಟ್ ನಡೀತಾ ಇದೆ ಸೊ ಯಾರಿಗೆ ಕೊಟ್ಟರೆ ಕೆ ಜಿ ಎಫ್ನಲ್ಲಿ ಬಿ ಜೆ ಪಿ ಟಿಕೆಟ್ ಯಾರಿಗೆ ಕೊಟ್ಟರೆ ಬಿ ಜೆ ಪಿ ಗೆಲ್ಲಬಹುದು ಅನ್ನೋ ಒಂದು ಲೆಕ್ಕಾಚಾರ ಈಗಾಗಲೇ ಸರ್ವೆಗಳು ನಡೀತಾ ಇದೆ ಸರ್ವೆಗಳ ಮುಖಾಂತರ ಬಿ ಜೆ ಪಿ ಮಾಹಿತಿಯನ್ನು ಕಲೆ ಹಾಕಿದ್ದು ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಸೊ ಮಂತ್ರಿ ಮುನರತ್ನ ಮತ್ತು ಮುನರತ್ನ ವಿಶೇಷವಾಗಿ ಮುನರತ್ನ ಸಂಪಂಗಿ ಪರ ಇದ್ದಾರೆ ಅಲ್ಲಿ ಎಂ ಪಿ ಮುನಿಸ್ವಾಮಿಯವರು ಸಂಪಂಗಿ ವಿರುದ್ಧ ಇದ್ದಂತೆ ಕಾಣಿಸ್ತಾ ಇದೆ ನೋಡ್ಬೇಕು ಯಾರಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಅಲ್ಟಿಮೇಟ್ಲಿ ಬಿ ಜೆ ಪಿ ಹೈಕಮಾಂಡ್ ಯಾರಿಗೆ ಟಿಕೆಟ್ ಕೊಡುತ್ತೆ ಸೊ ನಿಮ್ಮ ಪ್ರಕಾರ ನೀವು ಕೆ ಜಿ ಎಫ್ ಮತದಾರರಾಗಿದ್ದರೆ ನಿಮ್ಮ ಪ್ರಕಾರ ಯಾರಿಗೆ ಬಿ ಜೆ ಪಿ ಟಿಕೆಟ್ ಕೊಡಬೇಕು ಸಂಪಂಗಿ ಅಥವಾ ಮೋಹನ್ ಕೃಷ್ಣ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು